ಏ ಸ್ವಾಮಿ, ಬ್ರಹ್ಮಚಾರಿ ಅಂತೆ ಬ್ರಹ್ಮಚಾರ್ಯ, ನೀನ್ ಬಾಯಿ ಬಣ್ಣಕ್ಕ ಏನ್ಲ ಬ್ರಹ್ಮಚಾರ್ಯ, ಅದೇನ ಪಾಪ ಅಂದಲ್ಲ ಪಾಪ, ಅದೆಲ್ಲಿ ತೋರ್ಸು, ಅದೆಲ್ಲದೆ ಅಂತ ತೋರಿಸ್ಬಿಟ್ರೆ ನಮ್ಮ ಮನೆ ಪಂಕುನ್ ಕರೆದು ಬಿಟ್ಟು ಉಜ್ಜಿ ಉಜ್ಜಿ ತೊಳ್ಸೇನು. ನೀನ್ ಸುಮ್ನೆ ಇರ್ಲಾರ್ದೆ ನನ್ನ ನನ್ನ ಹೆಂಡ್ರನ್ನ ದೂರ ಮಾಡಕ್ ನೋಡ್ಬೇಡ ನೀನು. ಏ ರುದ್ರ, ಏನ್ ಮಾತಾಡ್ತಿದ್ಯಾ, ಮುಸಿ ಬಾಯಿ ಮುಚ್ಕೊಂಡಿರು. ಏ ಇನ್ನೇನಪ್ಪಯ್ಯ ಇನ್ನೇನು, ನಾನು ನನ್ನ ಹೆಂಡ್ರು ಸೇರ್ಕೊಂಡು ಹನಿ ಮುನ್ಗೆ ಹೊಂಟಿದೀವಿ, ಆಟೋದ್ಗೆ ಈ ವಯ್ಯ ಬಂದ್ಬಿಟ್ಟು ಕಡ್ಡಿ ಎಲ್ಲ ಆಡಿಸ್ಬಿಟ್ಟು ನಮ್ಮನ್ನ ವನವಾಸ ಕಳ್ಸಕ್ ನೋಡ್ತಾವ್ನೆ. ಆಯ್ತಲ್ಲಪ್ಪಯ್ಯ, ನನ್ ಕೈಲಿ ಆಯ್ತಾಯ್ಲ. ನಿಂತ್ಕೊಳ್ಳಿ ಬಾಬಾ, ಸಂಸ್ಬಿಡಿ ಬಾಬಾ, ಇವನ್ ಹಂಗೆ ಯಾವಸಿ. ಆಹಾ, ಅಲಿಮೂನ್ ಅಂತ ಅಲಿಮೂನು. ಬಾಬಾ ಹೇಳದ್ಮೇಲೆ ಮುಗೀತು, ಅಲಿಮೂನು ಇಲ್ಲ ಏನೂ ಇಲ್ಲ, ನಮ್ಮನೆಯಾಗೆ ನುಣ್ಬಿಟ್ರೆ ಇನ್ಯಾರು ಪಾಪ ಮಾಡೋರೆ ಹೇಳು. ನೀನು ಮೊದಲನೇ ಹೆಂಡ್ತಿಗೆ ನೀನು ಅನ್ಯಾಯ ಮಾಡೇ ಇಲ್ವಾ? ನೀ ಮಾಡಿರೋ ಪಾಪ ಈಗ ಈ ಮಗ ತೊಳಿಬೇಕಾಗಿದೆ. ಅದೇನಾದ್ರು ತೊಳಸ್ಕಪ್ಪಯ್ಯ, ಅದಕ್ಕೆ ನನ್ ಗ್ರೀಸ್ ಮೀನ ಯಾಕೆ ಬೇಕು? ಏಯ್, ನಿನ್ನ ಪಾಪ ನಿನ್ ಹೆಂಡ್ರಿ ತೊಳಿದೆ, ಇನ್ನ ನಾನು ಬರ್ಲ? ಅವೆಲ್ಲ ನಮ್ಗೆ ಗೊತ್ತಾಯ್ಕಿಲ್ಲ, ನಾನು ನಿಮ್ ಮುಂದೆ ಹೋಗ್ಬೇಕು. ಆಟಯ್ಯ, ಅವೆಲ್ಲ ಆಗಕ್ಕಿಲ್ಲ, ಬಾಬಾ ಹೇಳದ್ಮೇಲೆ ಮುಗೀತು, ನೀನ್ ಎಲ್ಲೂ ಹೋಗಂಗಿಲ್ಲ. ಬಂ ಬಂ ಭೋಲೇನಾಥ್, ಬಂ ಬಂ ಭೋಲೇನಾಥ್. ಈಗ ಮುಖ್ಯವಾದ ವಿಚಾರ, ನಿಮ್ಮ ಸೊಸೆಯನ್ನು ಬಹಳ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಊಟ ಉಪಚಾರದ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಟು ನೋಡ್ಕೊಳ್ಳಿ. ಹೆಣ್ಣು ಯಾರೇ ಆಗಿರಲಿ, ಮನೆಯಲ್ಲಿ ಎಲ್ಲರೂ ಕೂಡ ಅವಳನ್ನು ಚೆನ್ನಾಗಿ ಗೌರವದಿಂದ ನಡೆಸ್ಕೊಳ್ಳಿ. ಹೆಣ್ಣಿಗೆ ಅವಮಾನವಾದ ಸ್ಥಳದಲ್ಲಿ ಒಂದು ಗರಿಕೆಯು ಕೂಡ ಚಿಗುರೋದಿಲ್ಲ. ಇನ್ನು ಮಗು ಹುಟ್ಟದ, ಏ ತಿಳಿತೇನ ಮೂರ್ಖ, ಈಗಲಾದ್ರೂ ಹೆಣ್ಣನ್ನು ಗೌರವದಿಂದ ನೋಡ್ಕೊಳ್ಳೋದನ್ನ ರೂಢಿಸ್ಕೋ. ಕೇಳಿಸ್ಕೊಂಡ್ಯ ಪಾರ್ವತಿ, ಎಂತ ಮಾತು ಹೇಳ್ಬಿಟ್ರು ಬಾಬಾ. ಬಾಬಾ ದಿಟ್ಟವಾಗ್ಲು, ಅದ್ಯಾವ್ರೆ ನಿಮ್ಮನ್ನ ನಮ್ಮನೆಗೆ ಕಳ್ಸವನೆ? ನಿಮ್ಮಂಥ ಪುಣ್ಯಾತ್ಮರು ನಮ್ಮನೆಗೆ ಬಂದಾಗ ನೀವು ಖಾಲಿ ಕೈನಾಗ ಹೋಗೋದು ಸಂದಾಕಿರಕ್ಕಿಲ್ಲ. ಇದನ್ನ ಒಪ್ಸ್ಕೋಬೇಕು. ನಾನು ಬರಿಗೈಲೆ ಬಂದ ಮೇಲೆ ಬರಿಗೈಲೆ ಹೋಗ್ತೀನಿ, ಬಂದ ಕೆಲಸ ಆಗಿದೆ, ನಾನಿನ್ನು ಹೊರಡ್ತೇನೆ. ಒಳ್ಳೇದಾಗ್ಲಿ ನಿಮಗೆಲ್ಲ. ನಿಮ್ಮ ಪಾಪಗಳಿಗೆ ಪ್ರಾಯಶ್ಚಿತವಾಗಿ ಈ ಮನೆಗೆ ಒಂದು ಮಗು ಬಂದೇ ಬರುತ್ತೆ. ಪ್ರೀತಿಯ ಕಣ್ಣಿಗೆ ನಾನು ನೀನು ಗೌರಿ ಶಂಕರ. ಅಮ್ಮಿಯರೇ, ಅದ್ಯಾಕೆ ಹಂಗೆ ಬಂದ್ಬಿಟ್ರಿ? ನಾವು ನಿಮ್ಮನ್ನ ಎತ್ತಾನೆ ಕೇಳ್ತಾ ಇರೋದು. ಇವಾಗ ಅದನ್ನ ಹಿಡ್ಕೊಂಡು ದೊಡ್ಡ ಸೀನ್ ಮಾಡ್ತಾಳೆ ನೋಡ್ತಾ ಇರಿ, ಏನೋ ಒಂದು ಹೇಳಿ ಬರ್ಬೇಕು ತಾನೆ ನೀವು. ಇನ್ನೇನು ಮಾಡ್ಬೇಕಿತ್ತು ನಾನು? ಅವ್ರು ಕೇಳಿರೋ ಎಲ್ಲ ಪ್ರಶ್ನೆಗಳಿಗೆ ಅವ್ರ ಎದುರಿಗೆ ಉತ್ತರ ಕೊಡ್ಬೇಕಿತ್ತ? ಅದಲ್ಲಿ ಮಾತಾಡೋ ವಿಚಾರನ. ಅಯ್ಯೋ, ಈ ಪಾರ್ಟಿ ಯಾಕೆ ಬೇಜಾರು ಮಾಡ್ಕೊತಾ ಇದ್ದೀರಾ ಅಂತ ಜಗತ್ನಾಗೆ ಯಾರ ಹತ್ರನೂ ಕೇಳ್ದಿರೋ ಪ್ರಶ್ನೆ ಏನಾರು ನಮ್ಮ ಅವ್ವ ನಿಮ್ಮ ಹತ್ರ ಕೇಳಿದ್ರ ಹೆಂಗೆ? ಅಲ್ಲೇನು ಬೇರೆಯವರಿದ್ರ ಅಮ್ಮಿಯವರೇ? ಎಲ್ಲ ನಮ್ಮನೆಯವರೇ ತಾನೆ? ಅಪ್ಪ ಅವ್ವ ಯಾವಾಗಿಂದ ಮೊಮ್ಮಗ ಬೇಕು ಮೊಮ್ಮಗ ಬೇಕು ಅಂತ ಕೇಳ್ತಾವ್ರೆ, ಅವ್ರ ಮನ್ಸು ಖುಷಿಯಾಗೋ ಹಂಗೆ ಒಂದ್ ಮಾತು ಹೇಳ್ಬಿಟ್ಟು ಬಂದಿದ್ರೆ ನಿಮ್ಗೆ ಏನಾಯ್ತಾ ಇತ್ತು? ಜೋಗಿ ಅವರೇ, ಸುಮ್ ಸುಮ್ನೆ ಇದು ಅವ್ರು ಖುಷಿ ಪಡ್ಲಿ ಅಂತ ಮಾತಾಡೋ ವಿಚಾರ ಅಲ್ಲ. ನಿಮ್ಗೆ ಅರ್ಥ ಆಗಲ್ಲ ಬಿಡಿ, ನನಗೆ ಬೇರೆ ಕೆಲಸ ಇದೆ. ಏನ್ ಕೆಲಸ ಅದೇ ಅಮ್ಮಿಯವರೇ? ನಾವೀಗ ಮಾತಾಡ್ತಾ ಇರೋದಕ್ಕಿಂತ ಇಂಪಾರ್ಟೆಂಟ್ ಏನದೆ? ಮೊದಲು ಆಡ್ತಿರೋ ಮಾತು ಮುಗಿಸಿ ಹೇಳಿ, ಮಗ ಯಾವಾಗ ಮಾಡ್ಕೊಳ್ವ? ಜೋಗಿಯವ್ರೆ, ಯಾಕೆ ಹೀಗ ಆಡ್ತಿದ್ದೀರಾ? ಮಕ್ಕಳು ಅಂದ್ರೆ ಹುಡುಗಾಟನ, ಮಗು ಹೇರೋದು ದೊಡ್ಡ ವಿಚಾರ ಅಲ್ಲ, ಆದ್ರೆ ಆ ಮಗುನ ಹೇಗ್ ಸಾಕ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿದ್ದೀರಾ ನೀವು? ಏನಮ್ಮಿಯವ್ರೆ, ಹಂಗಂದ್ರೆ ನಾನು ಜೋಗಿ ಸೊನ್ನ ಫ್ಯೂರುದ್ರಪ್ಪ
ಮಗನ ಹೆಂಗ್ ಸಾಕ್ಬೇಕು ಅಂತ ಯೋಚನೆ ಮಾಡ್ಬೇಕೆ. ನಮ್ಗೀಗ ಏನ್ ಕೊರತೆ ಆಗದೆ ಅಮ್ಮಿಯರೇ? ನಾನ್ ಹೆಂಗ್ ರಾಜ್ ನಂಗ್ ಬೆಳೆದ್ನೋ ನನ್ನ ಮಗನು ರಾಜ್ ನಂಗೆ ಬೆಳೀತಾನೆ ನೋಡ್ತಾ ಇರಿ. ನೀವು ನಿಮ್ಮಪ್ಪನ ಸಂಪಾದನೆಯಲ್ಲಿ ರಾಜನ್ ತರ ಬೆಳೆದ್ರೆ ನಿಜ, ಆದ್ರೆ ನಮ್ ಮಗು ಅವರಪ್ಪನ ಸಂಪಾದನೆಯಲ್ಲಿ ಬೆಳೆಯೋದ್ ಬೇಡ್ವಾ? ಇವತ್ತಿನ ತನಕ ನೀವ್ ನಿಮ್ದು ಅಂತ ಸಂಪಾದನೆ ಮಾಡಿರೋದ್ ಏನಾದ್ರೂ ಇದ್ರೆ ತೋರ್ಸಿ. ಅದೇನ್ ಪ್ರಯೋಜನ ಬರ್ದೇ ಇರೋ ಮಾತಾಡಿರ ಅಮ್ಮಿಯವರೇ. ಸಪ್ರೇಟ್ ಆಗಿ ನಂದು ಅಂತ ಏನ್ ತೋರ್ಸನೆ? ನಮ್ದು ತಲೆ ತಲೆಮಾರಿಂದ ಬಂದಿರೋ ಜಮೀನ್ದಾರಕ್ಕೆ ಯಾರ ಹತ್ರನೋ ಕಿತ್ಕೊಂಡ್ ತಿಂತಾ ಇರೋದಲ್ಲ. ಯಾರೋ ನಮ್ಮ ಹತ್ರ ಬಂದು ಈಸ್ಕೊಂಡ್ ಹೋಗ್ಬಿಡ್ತಾರೆ, ಪಾಲ್ ಕೇಳ್ತಾರೆ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಯಾರೋ ಮಾಡಿಟ್ಟಿರೋದನ್ನ ನೀವು ನಿಮ್ದು ಅಂತ ಅನ್ಕೋಬಹುದು, ಆದ್ರೆ ನಾನ್ ಹಾಗ ಅನ್ಕೊಳಕ್ ಆಗಲ್ಲ ಜೋಗಿ ಅವ್ರೆ. ನಮ್ ಮಗು ಈ ಮನೆಯಲ್ಲಿ ಅವರಪ್ಪ ಮಾಡಿದ ಸಂಪಾದನೆಯಿಂದ ಬೆಳಿಬೇಕೆ ಹೊರತು ಅವ್ರಿಗೆ ಬಂದಿರೋ ಜಮೀನ್ದಾರಿಕೆಯಿಂದ ಅಲ್ಲ. ಅದು ಅಲ್ದೆ ಕೂತ್ ತಿಂದ್ರೆ ಕುಡ್ಕೆ ಹುಣ್ಣು ಸಾಲದು ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀವ್ ಯಾವಾಗ ಜವಾಬ್ದಾರಿಯಿಂದ ದುಡಿಯೋಕ್ ಶುರು ಮಾಡ್ತಿರೋ ಅವತ್ ನಾನು ಮಗು ಮಾಡ್ಕೊಳ್ಳೋದ್ ಬಗ್ಗೆ ಯೋಚನೆ ಮಾಡ್ತೀನಿ. ಪ್ಲೀಸ್ ಅಲ್ಲಿವರೆಗೂ ಈ ವಿಚಾರನ ಮತ್ತೆ ಮಾತಾಡ್ಬೇಡಿ. ಏನೇ ಇಲ್ಲಿ ಬಂದು ಏನೋ ಯೋಚನೆ ಮಾಡ್ತಾ ನಿಂತಿದ್ಯಾ? ಬಟ್ಟೆ ಒಗಿಬೇಕು ಅಂತನಾ? ತಂದಿದ್ದೀನಿ ಸೀರೆಗಳನ್ನ, ಒಂದು ಸ್ವಲ್ಪನೂ ಕಲೆ ಇರಬಾರ್ದು ಗೊತ್ತಲ್ಲ. ಆಮೇಲೆ ಗೊತ್ತು ಕಣೆ, ನೀನೇನು ತಲೆ ಕೆಡಿಸ್ಕೋಬೇಡ, ಯಾವ ಕಲೆನೂ ಉಳಿಯೋದಿಲ್ಲ, ಹಾಗೆ ಬಟ್ಟೆ ಒಗ್ಕೊಡ್ತೀನಿ. ಇದೇನು ಫಸ್ಟ್ ಟೈಮ್ ಅಲ್ವಲ್ಲ, ನಾನು ಮುಂಚೆನೂ ನಿನ್ನ ಬಟ್ಟೆ ತೊಳೆದಿದ್ದೀನಿ, ಈಗಲೂ ತೊಳಿತೀನಿ, ಮುಂದೇನೂ ತೊಳಿತೀನಿ. ನನಗೇನು ಬೇಜಾರಿಲ್ಲ. ಆದರೆ ನನಗೆ ಬೇಜಾರಾಗ್ತಾ ಇರೋದು ನೀನು ನನ್ನ ಜೊತೆ ಹೀಗೆ ನಡ್ಕೋತಾ ಇದೀಯಾ ಅಂತ. ಪ್ಲೀಸ್ ಕಣೆ, ಹೀಗೆಲ್ಲ ನಡ್ಕೋಬೇಡ್ವೆ. ಆ್ಯಕ್ಚುಲಿ ನಿಜ ಹೇಳ, ನಾನು ಇನ್ನೂ ನಿಜವಾದ ಆಟನೇ ಶುರು ಮಾಡಿಲ್ಲ. ಇವಾಗಲೇ ಬೇಜಾರಾದರೆ ಹೇಗೆ? ನೀನು ನನಗೆ ಮಾಡಿರೋ ಕೆಲಸಕ್ಕೆ ನಿನಗೆ ಕೊಡೋದು ಇನ್ನೂ ಬೇಕಾದಷ್ಟಿದೆ. ನಾನು ನಿಮ್ಮ ಮಕ್ಕಳಾಟದ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಕೂತಿರೋದು ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ನಗು ಬರುತ್ತೆ. ಆದರೆ ಮತ್ತೇನಾದರೂ ಮಾಡೋಣ ಅಂದರೆ ನಿಮ್ಮ ಲೆವೆಲ್ಲಿಗೆ ಇಳಿಬೇಕಾಗತ್ತೆ ಅಂತ ನನ್ನ ಬಗ್ಗೆ ನನಗೆ ಬೇಜಾರಾಗುತ್ತೆ. ಆ್ಯಕ್ಚುಲಿ ನಿಜ ಹೇಳ, ನನ್ನ ಇಡೀ ಜೀವನನ ಹಾಳು ಮಾಡಿರೋ ನಿನ್ನ ಇಷ್ಟಕ್ಕೆ ಬಿಟ್ಬಿಡ್ತೀನಿ ಅಂತ ತಿಳ್ಕೊಬೇಡ. ಇವ್ರು ಯಾಕಾದರೂ ನನ್ನ ತಂಗಿಯಾಗಿ ಹುಟ್ಟಿದ್ಲೋ ಅಂತ ಗೊಳೋ ಅಂತ ಹತ್ಕೊಂಡು ಕೂತ್ಕೋಬೇಕು. ಹಾಗೆ ಖಂಡಿತ ಮಾಡೇ ಮಾಡ್ತೀನಿ. ಏನೇಳು? ಖಂಡಿತ ಮಾಡೇ ಮಾಡ್ತೀನಿ. ಇದೇ ಕಣೆ ನನಗೂ ನಿನಗೂ ಇರೋ ವ್ಯತ್ಯಾಸ. ನಿಜಾನ ಅರಗಿಸ್ಕೊಳಕ್ಕಾಗದೆ ನೀನು ನಮ್ಮ ಸಂಬಂಧದ ಜೊತೆ ಆಟ ಆಡ್ತಿರ್ಬೋದು, ಆದರೆ ನಿನ್ನ ಈ ಮಕ್ಕಳಾಟದಿಂದ ನಾನು ನಮ್ಮ ಸಂಬಂಧನ ಪ್ರಶ್ನೆ ಮಾಡ್ತೀನಿ ಅಂತ ನೀನು ಅನ್ಕೊಂಡ್ರೆ ಅದು ನಿನ್ನ ಭ್ರಮೆ. ನೀನು ನನ್ನ ತಂಗಿ ಕಣೆ, ಶತ್ರು ಅಲ್ಲ. ನೀನ್ ನನ್ ಮೇಲಿರೋ ದ್ವೇಷಕ್ಕೆ ತಗೊಂಡಿರೋ ಈ ದೊಡ್ಡ ನಿರ್ಧಾರದಿಂದ ನಿನ್ ಜೀವನ ಎಲ್ಲಿ ಪೂರ್ತಿಯಾಗಿ ಮುಳುಗ್ಬಿಡುತ್ತೆ ಅಂತ ನನಗ್ ಭಯ ಆಗ್ತಿದೆ. ಪ್ಲೀಸ್ ಕಣೆ, ಒಂದೇ ಒಂದ್ಸಲ ಸತ್ಯನ ಕಂಡ್ಬಿಟ್ ನೋಡು. ಎಷ್ಟ್ ಚೆನ್ನಾಗಿ ನಾಟಕ ಮಾಡ್ತೀಯ ನೀನು. ನಿನ್ ಮಾತಿಗೆಲ್ಲ ಮರಳಾಗೋಷ್ಟು ದಡ್ಡಿ ನಾನಲ್ಲ ಅಲ್ವೇ? ಇಷ್ಟೆಲ್ಲ ಮಾಡಿದ್ಮೇಲೂ ನನ್ನ ಎದುರುಗಡೆ ನಿಂತು ಇಷ್ಟೆಲ್ಲ ಮಾತಾಡಕ್ ಧೈರ್ಯ ಎಲ್ಲಿಂದ ಬರುತ್ತೆ ನಿನ್ಗೆ? ಓ ಅದೇ, ನೀನ್ ಆಡಿಸ್ದಂಗೆಲ್ಲ ಆಡೋ ಬೊಂಬೆ ಮಾಡ್ಕೊಂಡಿದ್ಯಲ್ಲ ನಿನ್ ಗಂಡ, ಅವರಿಂದನಾ? ಅದು ನಿಜ ಅನ್ನು, ಅವ್ರೊಬ್ರಿಂದಾನೆ ನಿನಗ್ ಧೈರ್ಯ. ಆ ಧೈರ್ಯನೇ ಅಲ್ಲಾಡಿಸಿದ್ರೆ ಐ ಮೀನ್ ಪಾಪ, ಪಾಪದ ಮನುಷ್ಯ ಅದು.
ಏನೂ ಗೊತ್ತಾಗಲ್ಲ. ಒಂದ್ ಪುಟ್ಟ ಆಟ ಆಡಿದ್ರೆ ಸಾಕು, ನಿನ್ನ ಮತ್ತೆ ಅವ್ರ ಮಧ್ಯೆ ತಂದಿಡೋಕೆ ಕಷ್ಟನೇ ಆಗಲ್ಲ. ಟ್ರೈ ಮಾಡ್ಲಾ ಗವ್ವಕ್ಕ? ಈ ಮನೇಲಿರಕ್ಕೆ ನಿನ್ ಗಂಡನೇ ಟ್ರಂಪ್ ಕಾರ್ಡ್. ಆ ಟ್ರಂಪ್ ಕಾರ್ಡೇ ಇಲ್ದಂಗ್ ಮಾಡಿದ್ರೆ ನಿನ್ನ ಮತ್ತೆ ನಿನ್ ಗಂಡನ್ ಮಧ್ಯೆ ಎಲ್ಲ ಅಳಿಸೋದ್ರೆ ನಾನಂತೂ ಅವಾಗ ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನೀನೇ ಅನ್ಬೋಸು. ಏ, ಈಗಲೇ ಬೇಜಾರು ಮಾಡ್ಕೋಬೇಡ, ನಗ್ತಾ ಇರು. ಯಾಕಂದ್ರೆ ಮುಂದೆ ಬೇಜಾರಾಗೋ ತುಂಬ ಇದೆ. ಅಯ್ಯೋ, ನಾನು ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀನಿ ಕಣೆ. ತಗೋ ಬಟ್ಟೆ, ನೀಟಾಗಿ ಹೋಗಿ ತಗೊಳೆ. ಜೋಗಿ ಅವರೇ, ಏನ್ರಿ ಮಾಡ್ತಿದ್ದೀರಾ? ಬಿಡಿ ನನ್ನ, ನನ್ನ ಬಟ್ಟೆ ವಾಶ್ ಮಾಡಬೇಕು. ಅಯ್ಯೋ, ಅದೇನೇ ಇರಲಿ, ನಾನಂತೂ ಬಿಡಕ್ಕಿಲ್ಲ. ನನಗಿನ್ನೂ ತುಂಬ ಕೆಲಸ ಇದೆ ಬಿಡಿ. ಕೆಲಸ ಇದ್ದೇ ಇರ್ತದೆ ಬುಡಿ ಅಮ್ಮಿ ಅವರೇ. ಅತ್ತೆ ಬೈತಾರೆ, ಅಡುಗೆ ಮನೆಯಲ್ಲೂ ತುಂಬ ಕೆಲಸ ಇದೆ. ಅಮ್ಮಿಯವರೇ, ಕ್ವಾಣೆ ಆಗಿ ಬಂದರೆ ಜಗಳ ಮಾಡ್ಕೊಂಡೇ ಇರ್ತೀರಾ, ಇಲ್ಲಿ ಬಂದ್ರೂ ಸುಮ್ಕೆ ಇರಕ್ಕಿಲ್ವಲ್ಲ ನೀವು. ಅಮ್ಮಿಯವರೇ, ನಾನು ಇಡೀ ಮನೆ ಹುಡ್ಕೊಂಬಂದೆ ನಿಮ್ಮನ್ನ, ನೀವು ಇಲ್ಲಿ ಬಂದು ಬಟ್ಟೆ ಚಲಿಸ್ತಾ ಇದ್ದೀರಲ್ಲ. ಕೆಲಸ ಇದೆ, ಅದಕ್ಕೆ ಮಾಡ್ತಿದ್ದೀನಿ. ಅಲ್ಲ, ನಿಮ್ದೇನು ಅರ್ಜೆಂಟು? ಏನೋ ಇರ್ತದೆ, ಬನ್ನಿ ಹೋಗುವ. ಜೋಗಿಯವರೇ, ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಏನು ನಿಮ್ಮ ತರಲೆ? ನೀವು ಹೋಗಿರಿ, ನಾನು ಬಟ್ಟೆ ಒಗ್ದಾಕ್ ಬರ್ತೀನಿ. ಏ, ಬಟ್ಟೆ ಒಗೆಯಕ್ಕೆ ಅಂತ ಅವಸರ ಏನಮ್ಮಿಯವರೇ? ಅದು ನೀವೇ ಕುಂತ್ಕೊಂಡು ಒಗಿಬೇಕು ಅನ್ನೋದು ಏನದೆ? ನೀವು ಹಿಂಗೆಲ್ಲ ಕೆಲಸ ಮಾಡ್ತಿದ್ದು ನಂಗೆ ನೋವಾಯ್ತದೆ. ಬನ್ನಿ, ಬೇರೆ ಯಾರು ಬಂದು ಒಕ್ಕತ್ತಾರೆ. ಅದೇನು ಚಿನ್ನದ ನೂಲದ ಸೀರೆಯಲ್ಲಿ? ಜೋಗಿಯವರೇ, ನೀವು ಒಳ್ಳೆ, ನಾನೇನು ಫಸ್ಟ್ ಟೈಮ್ ಬಟ್ಟೆ ಒಗೆಯೋ ಥರ ಹೇಳ್ತಿದ್ದೀರಲ್ಲ. ನೀವು ಹೋಗಿರಿ, ಒಂದು ಅರ್ಧ ಗಂಟೆ ಕೆಲಸ ಮುಗಿಸಿ ನಾ ಬರ್ತೀನಿ. ನೀವು ಎಷ್ಟೆಲ್ಲ ತೊಳ್ಕೊಳ್ಳಿ, ನಾನು ನೋಡ್ತಾ ಇರೋದು ಇದೇ ಮೊದಲನೇ ಕಿತ್ತ. ನಂಗೆ ಇದೆಲ್ಲ ನೋಡೋಕ್ಕಾಗಿಲ್ಲ. ನೀವು ನಡೀರಿ, ನಾನು ಪಂಕುನ್ ಕರಿತೀನಿ. ಜೋಗಿಯವರೇ, ಇದಕ್ಕೆಲ್ಲ ಪಂಕಜ ಅವ್ರು ಯಾಕೆ? ಇದು ಡಿಸೈನರ್ ಸೀರೆ, ಅದಕ್ಕೆ ನಾನೇ ಒಗಿತಾ ಇದ್ದೀನಿ. ಇದನ್ನು ಮಿಷನ್ಗೆ ಹಾಕಿದ್ರೆ ಸರಿ ಹೋಗಲ್ಲ. ನೀವು ನನಗೆ ರಾಣಿ ಅಮ್ಮಿಯವರೇ, ನೀವು ಹಿಂಗೆಲ್ಲ ಕೆಲಸ ಮಾಡ್ಕೊಂಡಿರೋದು ನಂಗೆ ಇಷ್ಟ ಆಗಿಲ್ಲ. ಸುಮ್ಕೆ ಬನ್ನಿ ಈಗ. ಪ್ಲೀಸ್ ಬಂಗಾರ, ಅರ್ಥ ಮಾಡ್ಕೊಳ್ಳಿ. ಅತ್ತೆ ನೋಡಿದ್ರೆ ಬೈತಾರೆ. ಹೆಂಡತಿ ಬಯಸ್ಕೊಳ್ಳೋದು ನಿಮ್ಗೆ ಇಷ್ಟನಾ? ಬಂಗಾರ ಬಂಗಾರ ಅನ್ಕೊಂಡು ನಾಲ್ಕು ಸಲ ಆಗೋಯ್ತು. ಓಲಿ ಬಿಡಿ, ಮನಸ್ಸು ಕರ್ಗೋಯ್ತದೆ ನನಗೆ ನೀವು ಬಂಗಾರ ಅಂದರೆ. ಆದರೆ ನಂದೊಂದು ಕಂಡೀಷನ್ ಅದೇ, ನೀವು ಅದಕ್ಕೆ ಒಪ್ಕೊಂಡ್ರೆ ಬಿಡ್ತೀನಿ. ಏನು? ಅದನ್ನ ನೀವು ಕೇಳಿ ಅಂತಾನೆ ನಾನು ಹಂಗೆ ಮಾಡಿದ್ದು. ಅದನ್ನೇ ಕುಂತ್ಕೊಂಡು ಯೋಚನೆ ಮಾಡ್ತಾ ರೀ, ಅಷ್ಟೊತ್ತಿಗೆ ನಾನು ಬಟ್ಟೆ ವಾಸ್ ಮಾಡಿಬಿಡ್ತೀನಿ. ಅಯ್ಯೋ ಬೇಡ ಜೋಗಿ ಅವರೇ. ಕಾಚು, ಜೋಗಿ ಅವರೇ, ಏನ್ ಮಾಡ್ತಿದ್ದೀರಾ ನೀವು? ಅಮ್ಮಿಯವರೇ, ಕಾಚು ಅಂದೆ ತಾನೇ, ಇದೆಲ್ಲ ಏನ್ ಗಂಡಸರು ಮಾಡದೇ ಇರೋ ಕೆಲಸವಾ? ನೋಡಿ ಹೆಂಗ ಬಟ್ಟೆ ಒಗಿತೀನಿ ಅಂತ ಪಳ ಪಳ ಅಂತ ಒಳಿತಾ ಇರ್ಬೇಕು ಸೀರೆ ಎಲ್ಲ. ಈ ರೆಡ್ ಸೀರೆ ನಿಮ್ದೇ ಅಲ್ವೇ? ಏಯ್ ಪಂಕು, ನಾನು ಅಮ್ಮಿಯವ್ರಿಗೆ ಸೀರೆ ಒಗೆಯಕ್ಕೆ ಬಿಟ್ಬಿಟ್ಟು ನೀನು ಎಲ್ಲೋ ಒಗಿದ್ಯಾ?
ನೀನ್ ಹಿಂಗೆ ಆಡ್ತಾ ಇರು, ಕ್ಯಾಂಪಸ್ ಹಚ್ಚಿಬಿಟ್ಟು ನಿಮ್ಮ ಊರು ಕಳ್ಸಿಬಿಡ್ತೀನಿ. ಅದು ಯಜಮಾನ್ರೆ ಅದು ಏನಂದ್ರೆ ನಂಗೇನು ಅನ್ಬೇಡಿ ನೀವು, ನಾನು ಹೋಗಿತೀನ್ ಕೊಡಿ ಅಂದ್ರೂ ಗೌರವ್ ಅವರೇ ಕೊಡ್ಲಿಲ್ಲ. ಇದೆಲ್ಲ ಗ್ರೀಷ್ಮವನ್ ಸೀರೆಗಳು. ಏನಂದೆ? ಇವೆಲ್ಲ ಗ್ರೀಷ್ಮಿ ಸೀರೆಯೇ, ಇದನ್ನ ನಮ್ಮಿಯವ್ರು ಯಾಕೆ ತೊಳಿಬೇಕು? ಯಾಕೆ ಅಂದ್ರೆ ಗ್ರೀಷ್ಮ ಅವರು ಇವರೇ ಹೋಗಿಲಿ ಅಂತ ಕಟ್ಕೊಳ್ಸವ್ರೆ, ಅದಕ್ಕೆಯ ಇವರೇ ಖುದ್ದಾಗಿ ಹೋಗಿತಾ ಇರೋದು. ಅಮ್ಮಿಯವರೇ, ಪಂಕು ಹೇಳ್ತಾ ಇರೋದು ದಿಟುವ. ಅದು ಜೋಗಿಯವರೇ, ಬನ್ನಿ ಬನ್ನಿ ನೀವು. ಜೋಗಿಯವರೇ, ಇಷ್ಟು ಚಿಕ್ಕ ವಿಚಾರಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಬಟ್ಟೆ ಒಗೆಯೋದನ್ ಕೆಟ್ಟ ಕೆಲ್ಸನಾ? ಅದು ನನ್ ತಂಗಿದೆ ತಾನೆ. ಆದ್ರೆ ಅವಳು ನಿಮ್ಮನ್ನ ಅಕ್ಕ ಅನ್ಕೊಂಡಿಲ್ವಲ್ಲ, ನೀವಿನ್ನೇನು ಹೇಳ್ಬಿಡಿ, ಬನ್ನಿ ನನ್ ಜೊತೆಗೆ. ಬೇಡ ಜೋಗಿಯವರೇ, ಇದನ್ನೇ ದೊಡ್ಡ ರಾಮಾಯಣ ಮಾಡಕ್ ನಂಗೆ ಇಷ್ಟ ಇಲ್ಲ. ಬನ್ನಿ ಅಮ್ಮಿಯವರೇ. ಪಂಕು, ಒಂದ್ ಲೋಟ ತಣ್ಣೀರ್ ತಾಂಬಾರೆ. ತಕ್ಕಳ್ಳಿ, ಏನಾಯ್ತು? ನಿಮ್ ಪ್ರೀತಿ ಅಮ್ಮಿಯವ್ರು ಮಾಡಿರೋದು ಪಾಯಸ, ತಿನ್ನಿ. ನನ್ನ ಅಮ್ಮಿಯವರು ಪಾಯಸ ಮಾಡವ್ರೆ, ತತ್ತ ಇಲ್ಲಿ. ಏಯ್, ಏನ್ ಹಂಗ್ ನೋಡ್ತಾ ಇದ್ಯಾ? ತಿರ್ಗಾ ಕಡೆ, ತಿರ್ಗಾ ಕಡೆ. ಏನ್ ಹಾಕಿದ್ಯ ಅದಕ್ಕೆ? ಗೌರವ್ ಅವ್ರೆ ಮಾಡಿರೋದು. ಅಮ್ಮಿಯರೇ, ಅಮ್ಮಿಯರೇ, ಅಮ್ಮಿಯರೇ. ಏನ್ ಜೋಗಿಯವರೇ, ಏನಾಯ್ತು? ಏನ್ ಪಾಯಸ ಹಿಂಗದೆ? ಏನಾಗಿದೆ, ಚೆನ್ನಾಗಿಲ್ವಾ? ಚಂದಾಗಿಂದ ಎಲ್ಲ ಬಿಡಿ, ಈ ತರ ಪಾಯಸ ನಾನ್ ತಿಂದೇ ಇರ್ಲಿಲ್ಲ ಹಂಗದೆ. ಒಂದ್ ನಿಮಿಷ ಇರಿ. ಜೋಪಾನ ರುಚಿ ಒಂಥರ ವಿಚಿತ್ರವಾಗದೆ. ಜೋಗಿಯವ್ರೆ, ನಾನು ಆಗ್ಲೇ ಟೇಸ್ಟ್ ನೋಡಿದಾಗ ಪಾಯಸ ಹೀಗಿರ್ಲಿಲ್ಲ, ಆದ್ರೆ ಈಗ ನೋಡಿದ್ರೆ. ಓಲಿ ಬಿಡಿ, ಒಂದೊಂದು ಕಿತ ಹಿಂಗ ಆಯ್ತದೆ. ಅಡಿಗೆ ಮನೆ ರುಚಿ ಅಂದ್ಮೇಗೆ ಇವೆಲ್ಲ ಇದ್ದಿದ್ದೇಯ, ಏನೋ ಒಂದ್ ಕಿತ ಆಗೋಯ್ತು. ಇವಾಗ ಬಿಡಿ, ನಡೀರಿ. ಮೈನವ್ರೆ, ನಿಂತ್ಕೊಳ್ಳಿ. ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಬೇಜಾರಾದ್ರೆ ಹೇಗೆ? ನಿಮಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಬಿಟ್ಬಿಡಿ, ಮುಸ್ರೆಗೆ ಹಾಕಿದ್ರೆ ಹಸು ಆದ್ರೂ ತಿನ್ನತ್ತೆ. ತಗೊಳ್ಳಿ, ನನ್ನ ಕೈಯಾರೆ ಮಾಡಿರೋ ಪಾಯಸ, ತಿಂದು ಹೇಗಿದೆ ಅಂತ ಹೇಳಿ. ಗ್ರೀಷ್ಮ, ಒಂದು ಕೆಲಸ ಮಾಡಿಯಾ, ನೀನು ಮಾಡಿರೋ ಪಾಯಸವ ನೀನೇ ತಿನ್ಕೊಂಬಿಡು. ಇದನ್ನು ತಿನ್ಲಿಲ್ಲ ಅಂದಟ್ಗೆ ಜೀವ ಏನು ಹೋಗೋಕ್ಕಿಲ್ಲ ತಾನೆ? ನಂಗೆ ಈ ಪಾಯಸ ಬೇಕಾಗಿಲ್ಲ. ಮೈದ್ನವ್ರೆ, ಒಂದೊಂದ್ಸಲ ನಿಮ್ ಕೋಪ ನೋಡ್ತಿದ್ರೇನೆ ನಗು ಬರುತ್ತೆ. ಒಳ್ಳೆ ಚಿಕ್ಕ ಎಳೆ ಮಗು ತರ ಸಿಟ್ಟು ಮಾಡ್ಕೋತೀರಲ್ಲ. ಇದನ್ನೆಲ್ಲ ನೋಡಕ್ಕೆ ನನ್ ವಾರ್ಗಿತ್ತಿ ಒಳ್ಳೆ ಪುಣ್ಯ ಮಾಡಿದಾಳೆ. ಪರವಾಗಿಲ್ಲ, ತಗೊಳ್ಳಿ, ಚೆನ್ನಾಗಿರುತ್ತೆ, ತಿನ್ ನೋಡಿ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನಿಮ್ ಹೆಂಡತಿಗಿಂತ ನಾನೇ ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಗೊತ್ತಾ? ಬೇಡ ಅನ್ನಲ್ಲ, ಈ ಕತೆ ಗೀತೆ ಎಲ್ಲ ಒಡೆಯದ್ ನಿಲ್ಸ್ಬಿಟ್ಟು ತೆಪ್ಪಗೆ ಹೋಗು. ಅವಾಗಿಂದ ನೋಡ್ತಾನೆ ಅವನೇ, ಕೂಕಂತ ಇದೆಯಲ್ಲ, ತಿನ್ಬಿಟ್ರೆ ಏನಾಯ್ತದ್ಲ, ತಿನ್ಲ. ಹೌದು ಜೋಗಿಯವ್ರೆ, ಗ್ರೀಷ್ಮ ಪ್ರೀತಿಯಿಂದ ಕೊಡ್ತಿದ್ ಹೇಳ್ತಾನೆ, ತಿನ್ನಿ. ಅಮ್ಮಿಯವ್ರೆ, ನೀವ್ ಬೇರೆ ಇರ್ಲಿ, ತಗೊಳ್ಳಿ. ನೀವ್ ಹೇಳ್ತಿದ್ದೀರಾ ಅಂತ ತಗತಿ.
ಹೇಗಿದೆ? ಸಂದಾಗದೆ ಬಿಡು. ಅವ್ರೆ, ನಿಮ್ದು ಯಾವಾಗ್ಲೂ ಆಟನೆ ಅಲ್ವಾ? ಯಾರಾದ್ರೂ ಬಂದು ನೋಡಿದ್ರೆ ಏನ್ ಮಾಡೋದು? ಅಯ್ಯಯ್ಯೋ, ಏನಪ್ಪ ಮಾಡೋದು, ಏನ್ ಮಾಡೋದು, ಹಿಂಗೆ ಇರೋದು. ಬಂದು ನೋಡ್ಬಿಟ್ಟು ಗಂಡ ಹೆಂಡ್ರು ಜೊತೆಗೆ ಅವ್ರೆ ಅಂತ ಅವ್ರು ಏನು ಅನ್ಕೊಳಕಿಲ್ಲ, ಅರ್ಥ ಮಾಡ್ಕೊಂಡು ಹೊಂಟೋಯ್ತಾರೆ. ಹೌದೌದು, ಎಲ್ಲ ನೀವ್ ಹೇಳ್ದಾಗೆ ಆಗತ್ತೆ ಗುರುಜಿ. ನೋಡಿ ಅಭಿಯವ್ರೆ, ನೀವು ಸೈಲೆಂಟ್ ಆಗಿ ನಿಂತು ಬಿಟ್ರಲ್ಲ, ಯಾಕೆ? ನಿಮ್ಗೂ ಹಿಂಗಿದ್ರೆ ಇಷ್ಟ ಆಯ್ತದೆ ತಾನೇ? ಮನ್ಸ್ನಾಗ ಏನೇ ಇದ್ರು ಅದನ್ನ ನನ್ನಂಗೆ ಹೇಳ್ಕೊಂಬಿಡ್ಬೇಕು. ಆಕ್ಚುಲಿ ಇಂಗ್ಲಿಷ್ ವಾಟ್ ಐ ಸೇ, ನಿಮ್ ಕೈ ಮುಗಿತೀನಿ, ಸುಮ್ಮನೆ ಇದ್ಬಿಡಿ. ಹೋಗಿ ಹೋಗಿ, ನಾನು ಇಂಗ್ಲಿಷ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಓದ್ಕೊಂಡಿರ್ಬೇಕು. ಆಯ್ತಾಯ್ತು, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ. ನಮ್ಮಿಯವ್ರ ಪಾಪ ಒಲೆ ಮುಂದೆ ನಿಂತ್ಕೊಂಡು ಸಾನೆ ಕೆಲಸ ಮಾಡ್ತಾವ್ರೆ ಅಂತ ಹುಸಿ ಅಳಿಲ್ ಸೇವೆ. ಇದೊಂಥರ ನಾನು ಅಡುಗೆ ಮಾಡ್ದಂಗೆಯ ಅಲ್ವೇ? ಕ್ರೆಡಿಟ್ಸ್ ಕೊಡ್ಬೇಕು. ನನ್ ಮುದ್ದು ಗಂಡ ನನಗೆ ಕೆಲಸ ಮಾಡ್ಬೇಕಾದ್ರೆ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತಾವಿನ್ ಹೊರಡ್ಬೋದು. ಮಾತೆತ್ತಿದ್ರೆ ಅದನ್ನೇ ಹೇಳ್ತಿರಲ್ಲ ನೀವು, ನಾನು ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೇನ್ ಸಂಕಟ ಅಂತ? ನೀವು ನಿಮ್ ಕೆಲ್ಸದ ಮೇಲೆ ಸುಮ್ಕೆ ಗಮನ ಕೊಡಿ, ನನ್ ಪಾಡ್ ನಾನು ಇಲ್ಲಿ ಇರ್ತೀನಿ. ಏನಾದ್ರೂ ಮಾಡ್ಕೊಳ್ಳಿ. ಓ, ಅನ್ನಿಬಿಟ್ಟಿರಿ, ನಾನು ನಿಮ್ಗೋಸ್ಕರ ಏನೋ ಮಾಡಿವನಿ. ಇಲ್ಲಿ ನೋಡಿ, ಹೆಂಗದೆ ಗಿಫ್ಟು? ನಂದೇ ಆಲ್ಟು. ಇಷ್ಟ ಆತೆ? ಗಿಫ್ಟ್ ಏನೋ ಇಷ್ಟ ಆಯ್ತು, ಆದ್ರೆ ಇದು ನಿಮ್ಮ ಆಟ ಹೆಂಗಾಯ್ತದೆ? ಅಯ್ಯಯ್ಯೋ, ದಿಟ್ಟವಾಗ್ಲೂ ಅದ್ ನಂದೇ ಆಲ್ಟು. ಹೌದಾ? ನನ್ ಮುದ್ದು ಗಂಡನ್ ಆಲ್ಟು ಸಿಕ್ಕಾಪಟ್ಟೆ ಸ್ವೀಟು, ಈ ತರ ಖಾರ ಖಾರವಾಗಿರಲ್ಲ, ಅದಕ್ಕೆ ಕೇಳ್ದೆ. ಹೌದಾ ಅಮ್ಮಿಯವರೇ? ನಿಜ ನಮ್ಮಿಯವ್ರೆ, ತಿಟುವ. ಸಖಿಯೇ ನನಗೆ ಸಕಲ ಲೋಕದ ಕಣ್ಣಿ.